हेलो स्नेहितरे नमस्ते वेलकम टू स्पर्धाधिप जॉब्स यूट्यूब चानल वीक्षकरे अनलॉक आगता इद्दंते विविध नेमकाति परीक्षेगळ दिनांकवन्न बिडुगडेगोळिस्ता इदे विविध इलाखेगळल्लि हागे इंदु रैल्वे इलाके हागे स्टाफ सेलेक्षन कमीशन ಮತ್ತು ಅಂಚೆ ಇಲಾಖೆಯಲ್ಲಿ ನಡೆಯತಕ್ಕಂತ ಕೆಲವು ಅಪ್ಡೇಟ್ಸ್ ಗಳು ಬಂದಿವೆ ಆ ಎಲ್ಲಾ ಮಾಹಿತಿಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕೊಡುವಂತ ಪ್ರಯತ್ನವನ್ನ ಮಾಡುತ್ತೇನೆ ವಿಡಿಯೋವನ್ನ ಕೊನೆ ತನಕ ನೋಡಿ ವಿಡಿಯೋವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಫೇಸ್‌ಬುಕ್ ಪೇಜ್ ಗೆ ಜಾಯಿನ್ ಆಗಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ವೀಕ್ಷಕರೇ ರೈಲ್ವೆ ಇಲಾಖೆಯಲ್ಲಿ CN01 2019 ಜಾಹೀರಾತಿನ ಮೂಲಕ ಆರಂಭಿಸಲಾಗಿದ್ದ ವಿವಿಧ ಎನ್ಟಿಪಿಸಿ ಮತ್ತು ಅಂಡರ್ ಗ್ರಾಜುಯೇಟ್ ಹುದ್ದೆಗಳ ನೇಮಕಾತಿಯ 7ನೇ ಹಂತದ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ ಈ ಒಂದು 7ನೇ ಹಂತದ ಪರೀಕ್ಷೆಯನ್ನು ಒಟ್ಟಾರೆಯಾಗಿ 278,000 ಅಭ್ಯರ್ಥಿಗಳು ಬರೀತಾ ಇದ್ದಾರೆ ಸೊ ಇದರ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷಾ ವೇಳಾಪಟ್ಟಿ ಹೀಗಿದೆ 23rd, 24th, 25th, 26th, 21st July 2021 ಈ ದಿನಗಳಂದು ಸಿಬಿಟಿ ಪರೀಕ್ಷೆ ನಡೆಯುತ್ತೆ ಇದರ ಪ್ರವೇಶ ಪತ್ರವನ್ನು ಪರೀಕ್ಷೆಯ 4 ದಿನಗಳ ಮುಂಚೆ ಆರ್ಆರ್ಬಿಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ವಿವಿಧ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ಸೋ ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂದರೆ CAPF ಮತ್ತು ASI ಹುದ್ದೆಗಳು ಸೋ ಇದನ್ನು ಇದರ ವೇಳಾಪಟ್ಟಿ ಹೀಗಿದೆ 26 ಜುಲೈ 2021 ಪರೀಕ್ಷೆ ನಡೆಯುತ್ತೆ ಇನ್ನು ಕಂಬೈನ್ ಹೈಯರ್ ಸೆಕೆಂಡರಿ ಲೆವೆಲ್ 2021 ಟೈರ್ ಫಸ್ಟ್ ಎಕ್ಸಾಮ್ ಇದು ಯಾರು ಬರೆದಿಲ್ವೋ ಅಥವಾ ಯಾರು ಅಟೆಂಡ್ ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಇದೆ ಅಂದರೆ ಲಾಕ್ಡೌನ್ಗಿಂತ ಮುಂಚೆ ಪರೀಕ್ಷೆ ನಡೀತಾ ಇತ್ತು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಯಾರು ಆಗ ಪರೀಕ್ಷೆಯನ್ನು ಬರೆದಿರಲಿಲ್ವೋ ಅವರಿಗೆ ದಿನಾಂಕ 4 ಆಗಸ್ಟ್ 2021 ರಿಂದ 12 ಆಗಸ್ಟ್ 2021 ಕೂಡ ಇರುತ್ತೆ ಮುಂದುವರೆದು ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ 2021 ಟೈರ್ ಫಸ್ಟ್ ಎಕ್ಸಾಮ್ನ ಒಂದು ವೇಳಾಪಟ್ಟಿ ಕೂಡ ಇದೆ 13 ಆಗಸ್ಟ್ 2021 ರಿಂದ 24 ಆಗಸ್ಟ್ 2021 ಕೂಡ ಈ ಒಂದು ಪರೀಕ್ಷೆ ನಡೆಯುತ್ತೆ ಹಾಗೆ ಅಂಚೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳು ಅಂದರೆ ಪೋಸ್ಟಲ್ ಅಸಿಸ್ಟೆಂಟ್ ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ನೇಮಕಾತಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ವತಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅದರ ಒಂದು ಪರೀಕ್ಷಾ ದಿನಾಂಕ ಕೂಡ ಬಿಡುಗಡೆ ಆಗಿದೆ 4/8/2021 ರಿಂದ 12/8/2021 ಕೂಡ ಈ ಒಂದು ಪರೀಕ್ಷೆ ನಡೆಸೋದಕ್ಕೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ಸ್ನೇಹಿತರೆ ಇದಿಷ್ಟು ಕೂಡ ಇಂದು ಬಂದಿರತಕ್ಕಂಥ ಅಪ್ಡೇಟ್ ಆಗಿದೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೋ ಅವರು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೋದು ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಪ್ರವೇಶ ಪತ್ರವನ್ನು ಬಿಡುಗಡೆಗೊಳಿಸಿದ ನಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿಯ ನಿರಂತರ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು